ಅಂತ ಬಿಗ್ ಬಜೆಟ್ ಸಿನಿಮಾ ಬಿಕಾಸ್ ಈ 1970s ಸೆಟ್ ಎಲ್ಲ ಹಾಕಿ ಈಗ ಧ್ರುವ ಅವರು ಪ್ರೇಮ್ ಅವ್ರನ್ನ ಇಟ್ಕೊಂಡು ತುಂಬಾ ಬೇರೆ ಲ್ಯಾಂಗ್ವೇಜ್ ಇಂದನು ಬಂದು ಆರ್ಟಿಸ್ಟ್ ಜಾಯ್ನ್ ಆಗ್ತಾರೆ. ಅಂದ್ರೆ ಕಥೆಗೆ ಯಾರ್ಯಾರು ಆಪ್ಟ್ ಆಗ್ತಾರೋ ಅಂತವ್ರನ್ನೆಲ್ಲ ಆರ್ಟಿಸ್ಟ್ ಎಲ್ಲ ಹುಡುಕ್ತಾ ಇದೀವಿ. ಅದಕ್ಕೆ ಬಿಗ್ ಬಜೆಟ್ ಮೂವಿ, ಕಥೆಯಲ್ಲಿ ಡೆಪ್ ಇದೆ, ನಾನು ಹೇಳ್ದಂಗೆ ಯೂನಿವರ್ಸಲ್ ಸಬ್ಜೆಕ್ಟ್, ಫ್ಯಾಮಿಲಿ ಎಮೋಷನ್ಸ್ ಇದೆ, ಫ್ಯಾಂಟಾಸ್ಟಿಕ್ ಎಲಿವೇಷನ್ಸ್ ಎಲ್ಲ ಇದೆ. ಸೊ ಅದಕ್ಕಾಗಿ ಬಿಗ್ ಬಜೆಟ್ ಮೂವಿ. ಫಸ್ಟು ಸ್ಟೋರಿ ಕೇಳಿದ್ಮೇಲೇ ಪಿಕ್ಚರ್ ಮಾಡಬೇಕು ಅಂತ ಅಂದ್ಕೊಂಡಿರೋದು, ಆಮೇಲೆ ಅದು ಧ್ರುವ ಅವ್ರಿಗೆ ಸೂಟ್ ಆಗುತ್ತೆ ಅಂತ ನಮ್ಗೆ ಅನಿಸಿ ನಾವು ಧ್ರುವ ಅವ್ರು ಸೇರಿ ಮೂವಿ ಮಾಡಬೇಕು ಅಂತ ಹೇಳಿದ್ವಿ. ಸೊ ಹಾಗಾಗಿ ಈ ಕಾಂಬಿನೇಷನ್ ವರ್ಕೌಟ್ ಮಾಡಿದ್ವಿ. ಈಗ ಪೀಪಲ್ ಆರ್ ಲುಕಿಂಗ್ ಅಟ್ ಆರ್ ಇಂಡಸ್ಟ್ರಿ ಸ್ಯಾಂಡಲ್ವುಡ್. ಸೊ ದೇರ್ ಫೋರ್ ವಿ ಆಲ್ಸೋ ವಾಂಟ್ ಟು ಡೂ ಬಿಕಾಸ್ ನಾಟ್ ಬಿಕಾಸ್ ವಿ ವಾಂಟ್ ಟು ಡೂ ಪ್ಯಾನ್ ಇನ್ ಬಟ್ ಬಿಕಾಸ್ ದೇರ್ ಈಸ್ ಈ ಕಥೆಯಲ್ಲಿ ಯೂನಿವರ್ಸಲ್ ಅಕ್ಸೆಪ್ಟಬಿಲಿಟಿ ಇದೆ, ಎಲ್ಲರಿಗೂ ಇಷ್ಟ ಆಗುತ್ತೆ. ಸೊ ಫ್ಯಾಮಿಲಿ ಸಿನಿಮಾ ಪ್ಲಸ್ ಮೇಕಿಂಗು ಆ ಥರನೇ ಇರುತ್ತೆ. ಸೊ ವಿ ಹ್ಯಾವ್ ಕ್ಯಾಮ್ರಾಮನ್ ವಿಲಿಯಮ್ಸ್ ಅವ್ರು ಇದ್ದಾರೆ, ತುಂಬ ಒಳ್ಳೆ ಟೆಕ್ನಿಷಿಯನ್ ಅವರು. ಸೊ ಅದಕ್ಕಾಗಿ ನಾವು ಪ್ರಯತ್ನ ಪಡ್ತಾ ಇದ್ದೀವಿ, ಎಲ್ಲ ಇಂಡಸ್ಟ್ರಿಯವರು ಅದೇ ಮಾಡ್ತಾ ಇದ್ದಾರೆ, ಒಂದು ಫಿಲ್ಮು ಇಂಡಿಯಲ್ಲಿ ಎಲ್ಲರಿಗೂ ರೀಚ್ ಆಗಲಿ ಅಂತ. ತೆಲುಗು ಫಿಲ್ಮ್ ಇಂಡಸ್ಟ್ರಿಲಿ ಅದೇ ಆಗ್ತಾ ಇದೆ, ತಮಿಳಲ್ಲಿ ಅದೇ ಆಗ್ತಾ ಇದೆ, ನಮ್ಮವರು ನಮ್ಮ ಇಂಡಸ್ಟ್ರಿ ನಡೀತಾ ಇದೆ. ಪ್ರಯತ್ನ ಅಂತೂ ಪಡ್ತೀವಿ, ಒಳ್ಳೆ ಫಿಲ್ಮ್ ಮಾಡ್ತೀವಿ. ಒಂದು ಕತೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅನ್ನುವಾಗ ಎಲ್ಲ ಭಾಷೆಯಲ್ಲಿ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಈ ಕತೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಮಗೆ ಅನಿಸ್ತಾ ಇದೆ, ಎಸ್ಪೆಷಲಿ ನಾರ್ತ್ ಅವ್ರಿಗೆ, ತಮಿಳು ತೆಲುಗಲ್ಲಿ ಅದರಲ್ಲಿ ಇದರಲ್ಲಿ ಪೊಟೆನ್ಷಿಯಲ್ ಇದೆ ಅಂತ ಅನಿಸ್ತಾ ಇದೆ. ಅದರಿಂದ ನಮಗೆ ಮಾಡಬೇಕು, ಎಲ್ಲರಿಗೂ ರೀಚ್ ಆಗೋ ಥರ ಮಾಡಬೇಕು ಅಂತ ಮಾಡ್ತಾ ಇದ್ದೀವಿ.